ಇಂದಿರಾ ಗಾಂಧಿಗೆ ಅವರ ಮೇಲೆ ಟಾರ್ಗೆಟ್ ಮಾಡಿದ್ರು ಅವರನ್ನ ಅವರ ಮೇಲೆ ಬಹಳಷ್ಟು ಸೆಟ್ ಇತ್ತು ತುರ್ತು ಪರಿಸ್ಥಿತಿ ಆದ ತಕ್ಷಣ ಮಧ್ಯರಾತ್ರಿ ಅವರನ್ನು ಬಂಧಿಸಿ ಆ ಮದರ್ಲ್ಯಾಂಡ್ಗೆ ಬೀಗ ಹಾಕಿ ಆಮೇಲೆ ಅವರನ್ನು ಯಾವೊಂದು ಸಿಂಗಲ್ ಸೆಲ್ನಲ್ಲಿ ಇಟ್ಟಿದ್ರಂತೆ ಒಂದ್ಸಲ ಅರೆಸ್ಟ್ ಆದಮೇಲೆ ಜೈಲಿನಲ್ಲಿ ನಾನಾ ರೀತಿಯ ಹಿಂಸೆ ಕೊಟ್ಟರು ಸಾವಿರ ಕ್ಯಾಂಡಲ್ ಬಲ್ಬ್ ಹಾಕಿದ್ರಂತೆ ಯಾಕಂದ್ರೆ ಇವರು ನಿದ್ರೆ ಮಾಡಬಾರದು ಅದರಿಂದ ಇವರ ಕಣ್ಣು ಇದಾಗಬೇಕು ಮಾನಸಿಕವಾಗಿ ತೊಂದರೆ ಆಗಿಬಿಡುತ್ತೆ ಅವಮಾನ ಅಂದ್ರೆ ಹೇಳಬಾರದು ಅನೇಕ ಬಾರಿ ಡಾಕ್ಟರ್ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ರು ಅವರ ಪತ್ನಿ ಶ್ರೀಮತಿಯವರು ಕಮಲಾ ಭಟ್ ಇವರೆಲ್ಲ ಮೀಸಾದಲ್ಲಿ ಇದ್ದರು ಇಲ್ಲಿ ಕೂಡ ಹಾಗೇನೆ ಇಲ್ಲಿ ನಾನು ಅವಾಗಲೇ ಹೆಸರು ಹೇಳಿದೆ ಡಾಕ್ಟರ್ ಮಾಧವ ಭಂಡಾರಿ ಸಿ ಜಿ ಕಾಮತ್ ಮಧುಕರ್ ನಾಯ್ಕರು ಆಮೇಲೆ ನಮ್ಮ ಶಾರದಾ ಘಾಟಿ ಅವರು ಶಾರದಾ ಆಚಾರ್ ಅವರು ಆಮೇಲೆ ಮಧುಕರ ಶೆಟ್ಟಿ ಅದೇ ರೀತಿಯಲ್ಲಿ ನಮ್ಮ ಸುಮತಿ ಶೆಣೈ ಅಂತ ಇದ್ದರು ವಾಸುದೇವ ಶೆಣೈ ಅವರು ಅವರು ತೀರ್ಕೊಂಡಿದ್ದಾರೆ ಸುಮತಿ ಶೆಣೈ ಅವರು ಇದ್ದಾರೆ ಹಾಗೆ ಅವರು ಆಮೇಲೆ ನಿಮ್ಮ ಇಲ್ಲಿ ಪ್ರವೀಣ ಪ್ರಭಾ ಹುಂಡಿ ಅವರು ಸುಧೀರ್ ಘಾಟೆ ಇವರೆಲ್ಲ ಅವಾಗ ವಿದ್ಯಾರ್ಥಿ ನಾಯಕರಾಗಿದ್ದರು ಅವರೆಲ್ಲ ಒಂದು ವಿದ್ಯಾರ್ಥಿ ಮೋರ್ಚೆ ತೆಗೆದ್ರು ಎಮರ್ಜೆನ್ಸಿಯಲ್ಲಿ ಅದಕ್ಕೆಲ್ಲ ಲಾಠಿ ಚಾರ್ಜ್ ಮಾಡಿದ್ರು ಅಲ್ಲಿ ಜಿಲ್ಲಾ ಆಫೀಸಿಗೆ ಮೆರವಣಿಗೆ ತಗೊಂಡು ಹೋಗುವಾಗ ದಾರಿಯಲ್ಲಿ ಅದನ್ನೆಲ್ಲ ಲಾಠಿ ಚಾರ್ಜ್ ಮಾಡಿ ಆದರೂ ಇವರು ಹೋಗಿ ಮನವಿ ಅರ್ಪಣೆ ಮಾಡಿ ಬಂದರು ಸುಧೀರ್ ಘಾಟೆ ಅವರು ಅವರೆಲ್ಲ ಅಂತಹ ಒಂದು ಹಾಗೆ ಬಹಳಷ್ಟು ಜನ ಆವಾಗ ಈಗ ನೆನಪು ಮಾಡ್ತಾ ಹೋದರೆ ನಾನು ಹೇಳಲಿಕ್ಕೆ ಎಲ್ಲರದ್ದೇ ಆಗಲಿಕ್ಕಿಲ್ಲ ಯಾಕಂದರೆ ಕೇಳ್ತಾ ಇದ್ದವರು ಅವರು ಮನಸ್ಸಿಗೆ ಬೇಸರ ಆಗ್ಬೋದು ಯಾಕಂದರೆ ಅಷ್ಟು ನೂರಾರು ಜನ ಅಂತೇಳಿದ ಕೆಲವು ಮುಖ್ಯವಾದ ಹೆಸರುಗಳನ್ನು ನಮ್ಮ ಮಂಗಳೂರು ಮಾತ್ರ ಅಲ್ಲ ಮಂಗಳೂರು ಬಿಟ್ಟು ಈಗ ಉಡುಪಿಯಲ್ಲಿ ಉಜ್ಜಾಡಿ ನರಸಿಂಹ ನಾಯಕರು ಈ ಪ್ರಭಾಕರ್ ನಾಯಕರ ತಂದೆಯವರು ಸಂಜೀವಣ್ಣ ನಿಮ್ಮ ಡಾಕ್ಟರ್ ವಿ ಎಸ್ ಆಚಾರ್ಯರು ಸೋಮಶೇಖರ್ ಭಟ್ರು ಇವರೆಲ್ಲ ಅಲ್ಲಿ ಉಡುಪಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕಾದ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಉರಿಮಜಲು ಫ್ಯಾಮಿಲಿ ನಮ್ಮ ಉರಿಮಜಲು ರಾಮ್ ಭಟ್ರು ಉರಿಮಜಲು ಶ್ರೀಧರ್ ಭಟ್ರು ಅಂದರೆ ನಮ್ಮ ಡಾಕ್ಟರ್ ಕಮಲಾ ಭಟ್ರ ಅಣ್ಣ ಆಗ್ತಾರೆ ರಾಮ್ ಭಟ್ರು ಸೊ ಅವರ 35 ಜನ ಎಮರ್ಜೆನ್ಸಿಯಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಜೈಲು ಪಾಲಾಗಿದ್ದರು ಅನೇಕರು ಮೀಸಾದಲ್ಲಿ ಅದರಲ್ಲಿ ರಾಮ್ ಭಟ್ರು ಅವರು ತಮ್ಮ ಶ್ರೀಧರ ಭಟ್ರು ಪುರಂದರ ಭಟ್ರು ಆಮೇಲೆ ಪುರಂದರ ಭಟ್ರು ಹೋಗಲಿಲ್ಲ ಆದರೆ ಅವರು ಬೇರೆ ರೀತಿಯೆಲ್ಲ ಭೂಗತ ಕೆಲಸ ಮಾಡಿದ್ರು ನಮಗೆ ಸಹಾಯ ಮಾಡಿದ್ರು ಆಮೇಲೆ ಕಶಿ ವಿಶ್ವನಾಥ ಅವರು ಭೂಗತ ಕಾರ್ಯಕರ್ತರ ಕೆಲಸ ಹೀಗೆ ಉರಿಮಜುಲು ಫ್ಯಾಮಿಲಿಯವರು ಬಹಳಷ್ಟು ಜನ ಅವರು ಆ ತುರ್ತು ಪರಿಸ್ಥಿತಿಯಲ್ಲಿ ಜೈಲು ಪಾಲಾದರು ತುರ್ತು ಅದನ್ನು ನಾವಿಲ್ಲಿ ನೆನಪು ಮಾಡಲೇಬೇಕು ಅದೇ ರೀತಿಯಲ್ಲಿ ಅವರು ಸುಳ್ಯದಲ್ಲಿದ್ದರು ಯಾರು ಶ್ರೀಧರ ಭಟ್ರು ಹಾಗೆ ಈ ರೀತಿ ಆ ತುರ್ತು ಪರಿಸ್ಥಿತಿಯ ಅಂತಹ ಒಂದು ಕಾರ್ಯಕರ್ತರ ಏನು ತ್ಯಾಗ ಇದೆ ಒಂದು ಬಲಿದಾನ ಇದೆ ಅವರು ಪಟ್ಟ ಒಂದು ಹಿಂಸೆ ಯಾಕಂದರೆ ಒಂದ್ಸಲ ಅರೆಸ್ಟ್ ಆದಮೇಲೆ ಜೈಲಿನಲ್ಲಿ ನಾನಾ ರೀತಿಯ ಹಿಂಸೆ ಕೊಟ್ಟರು ಸಂಘದ ಕಾರ್ಯಕರ್ತರಿಗೆ ರಾಟೆ ಅಂತ ನಾವು ಕೇಳಿರ್ಬೋದು ರಾಟೆಗಾಗಿ ಕೈಯನ್ನು ಹಿಂದೆ ಕಟ್ಟಿ ಮೇಲೆಳೆಯುವಂಥದ್ದು ನಮ್ಮ ಕೆಲವರಿಗೆ ತೋಳೆ ಮುರಿದು ಹೋಗುವಂಥ ಪರಿಸ್ಥಿತಿ ಅಸಾಧ್ಯ ನೋವು ಎಲ್ಲಿದ್ದಾರೆ ನಿಮ್ಮ ನಾಯಕರು ಈ ರೀತಿ ಪ್ರಶ್ನೆಗಳು ಅವಮಾನ ಅಂದರೆ ಈಗ ಹೇಳಬಾರ್ದು ಅನೇಕ ಬಾರಿ ನಮ್ಮ ಒಬ್ಬರು ಅನಂತ ನಲ್ಲೂರಾಯ ಅಂತ ಸುಳ್ಳಿದಲ್ಲೊಬ್ಬರು ಕಾರ್ಯಕರ್ತರು ನನಗೆ ಕಣ್ಣಲ್ಲಿ ಈಗಲೂ ಬರುವಂಥ ಪರಿಸ್ಥಿತಿ ಏನಂದರೆ ದೇವಸ್ಥಾನದ ಅರ್ಚಕರವರು ಅವರನ್ನು ಲಾಕಪ್ನಲ್ಲಿಟ್ಟಿದ್ರು ಪೊಲೀಸಲ್ಲಿ ಅವರು ಏನು ಮಲಮೂತ್ರ ಅಲ್ಲೇ ಮಾಡಬೇಕಿತ್ತು ಪುರೋಹಿತರು ಬೆಳಿಗ್ಗೆ ತಲೆ ಮೇಲೆ ಇಟ್ಕೊಂಡು ಅವರೇ ಹೊತ್ಕೊಂಡು ಅದನ್ನು ಕ್ಲಿಯರ್ ಮಾಡಬೇಕು ಇಂತಹ ಅವಮಾನಗಳು ಇಂತಹ ಹಿಂಸೆಗಳು ಇಂತಹ ದೌರ್ಜನ್ಯ ಇದೆಲ್ಲ ಕೂಡ ತುರ್ತು ಪರಿಸ್ಥಿತಿಯ ಹೆಸರಿನಲ್ಲಿ ನಡೀತು ಸೊ ಅಂತಹ ಒಬ್ಬ ಕಾರ್ಯಕರ್ತರ ಒಂದು ತ್ಯಾಗ ಇದೆಯಲ್ಲ ಇವತ್ತು ನಾವೇನು ಈ ಸ್ಥಿತಿಯಲ್ಲಿ ಇದ್ದೇವೆ ಸಂಘ ಪರಿವಾರ ಜಗತ್ತಿನಲ್ಲಿ ಒಂದು ಅದ್ವಿತೀಯ ಸಂಘಟನೆಯಾಗಿ ಜಗತ್ತಿನಲ್ಲಿ ಒಬ್ಬ ಅದ್ವಿತೀಯ ನಾಯಕನಾಗಿ ಮರೆದಿದ್ದಾರೆ ಮೋದಿಯವರು ಇದಕ್ಕೆಲ್ಲ ಏನು ಅಂದಿನ ಒಂದು ತ್ಯಾಗ ಸಾವಿರಾರು ಲಕ್ಷಾಂತರ ಜನ ದೇಶದಲ್ಲಿ ಇದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಉದಾಹರಣೆಗೆ ಒಂದೆರಡು ಘಟನೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಂಗಳೂರಿಗೆ ಹೇಳಬೇಕಾದ್ರೆ ನಾನು ಮಧುಕರ್ ನಾಯಕ ಹೆಸರು ಉಲ್ಲೇಖ ಮಾಡಿದೆ ಅವರನ್ನು ಅರೆಸ್ಟ್ ಮಾಡಿದೆ ಅಲ್ಲಿ ಬಂದರ್ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿ ಮಹಡಿ ಮೇಲೆ ಎನ್ಕ್ವೈರಿ ಎನ್ಕ್ವೈರಿ ಅಂದರೆ ನಾನು ಹೇಳಿದ್ನಲ್ಲ ಹಿಂಸೆ ತಾಳಲಾರದೆ ಮಧುಕರ್ ನಾಯಕರಿಗೆ ಅನ್ನಿಸ್ತಂತೆ ನಾನು ಇನ್ನು ಬಾಯಿ ಬಿಡ್ತೀನಿ ನಮ್ಮ ರವಿ ಎಲ್ಲ ಅವಾಗ ಇಲ್ಲಿ ಸಕ್ರಿಯವಾಗಿದ್ದವರು ನಮ್ಮ ಅಧಿಕಾರಿಗಳ ಹೆಸರು ನನ್ನ ಬಾಯಿಂದ ಬಂದುಬಿಡುತ್ತೆ
ನಾನು ಬದುಕಿದರೆ ನನಗೆ ನಾನು ತುಂಬ ಅವರಿಗೆ ದ್ರೋಹ ಮಾಡಿದಾಗತ್ತೆ ಸಂಘಕ್ಕೆ ಅಧಿಕಾರಿಗಳಿಗೆ ಅಂತ ಹೇಳಿ ಅವರು ಆಚೆ ಈಚೆ ನೋಡಿದ್ರು ಎದ್ದು ಹೋಗಿ ಅದರಿಂದ ಹಾರಿಬಿಟ್ರು ಕೆಳಗಡೆ ಏ ಅದರ ಮಹಡಿಯಿಂದ ಅವ್ರ ಕೈಕಾಲೆಲ್ಲ ಮುರಿದು ಹೋಯಿತು ಫ್ರ್ಯಾಕ್ಚರ್ ಆಯಿತು ಆಸ್ಪತ್ರೆ ಸೇರಿಸಿದ್ರು ಭಾಳ ವರ್ಷ ಅನುಭವಿಸಿ ನೋಡಿ ಅಲ್ಲ ಒಂದು ಸಣ್ಣ ಕಾರ್ಯಕರ್ತ ಅವರು ಸಣ್ಣ ಅಂತ ಜವಾಬ್ದಾರಿ ಇತ್ತು ಅವರಿಗೆ ನಗರ ಕಾರ್ಯ ಇದು ಅಂತೆಲ್ಲ ಆದರೆ ನಾನು ಹೇಳಿದೆ ಅಂದಿನ ಕಾರ್ಯಕರ್ತರ ಒಂದು ಪೊಲೀಸ್ ದೌರ್ಜನ್ಯ ಹೇಗಿತ್ತು ನಮ್ಮ ಮಹಿಳೆಯರನ್ನು ಮಹಿಳೆಯರು ಸತ್ಯಾಗ್ರಹ ಮಾಡಿದ್ರು ಅವರು ಸತ್ಯಾಗ್ರಹ ಪ್ರಾರಂಭ ಆಯಿತು ಸಂಘ ಬಿಡಲಿಲ್ಲ ಕರೆ ಬಂತು ನೀವು ಸತ್ಯಾಗ್ರಹ ಮಾಡಬೇಕು ಅಂತ ಡಾಕ್ಟರ್ ಮಾಧವಂಡೇರಿಯವರು ಮತ್ತು ಸಂಜೀವ ಗಟ್ಟಿಯವರು ಅವರು ಮೊತ್ತ ಮೊದಲಿಗೆ ಇಲ್ಲೆಲ್ಲ ಇದು ಮಾಡಿದವರು ಏನು ಬ್ಯಾಚ್ ಶುರು ಮಾಡಿದವರು ಹಾಗೆ ಅದೆಲ್ಲ ಕೂಡ ಜಿಲ್ಲೆಯ ಒಂದು ಸೂತ್ರಧಾರರಾಗಿ ನಮ್ಮ ಸಹ ಜಿಲ್ಲಾ ಪ್ರಚಾರಕ ದಾಮ ರವೀಂದ್ರ ಅವರು ಎಲ್ಲರನ್ನ ಅಲ್ಲಲ್ಲಿ ಬ್ಯಾಚ್ ತಯಾರು ಮಾಡೋದು ಎಲ್ಲ ಊರುಗಳಲ್ಲಿ ಅವರನ್ನು ಕಳಿಸೋದು ಮಾತ್ರ ಅಲ್ಲ ಅವರು ಅನೇಕ ಕಡೆ ಅಲ್ಲಿ ಮನೆಗಳಲ್ಲಿ ಸಾಮಾನ್ಯ ಕಾರ್ಯಕರ್ತರು ಅವರ ಯಜಮಾನರು ಎಲ್ಲ ದುಡಿಯವರು ಜೈಲಿಗೆ ಹೋದರೆ ಮನೆಯವ್ರ ಗತಿಯೇನು ಹೆಂಡತಿ ಮಕ್ಕಳು ಅವರಿಗೆ ಶಿಕ್ಷಣ ಅವರಿಗೆ ಫೀಸು ಅವರಿಗೆ ಊಟಕ್ಕೆ ಅದನ್ನೆಲ್ಲ ಸಂಗ್ರಹ ಮಾಡಿ ಮನೆ ಮನೆಗೆ ತಲುಪಿಸುವ ವ್ಯವಸ್ಥೆ ನಾವು ಮಾಡಿದ್ದೆವು ಅದೆಲ್ಲ ನೋಡ್ಕೊಳ್ತಾ ಇದ್ರು ದಾಮ ರವೀಂದ್ರ ಅವರು ಸೊ ಹಾಗೆ ಬಹಳಷ್ಟು ಅನ್ಯಾಯಗಳು ಇದೆಲ್ಲ ನಡೀತು ತುರ್ತು ಪರಿಸ್ಥಿತಿಯಲ್ಲಿ ಮತ್ತು ಸುಮಾರು ಒಂದು 4,000 ಮಂದಿ ಆದರೂ ಸೌತ್ ಕೆನರಾದಿಂದ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸತ್ಯಾಗ್ರಹ ಮಾಡಿ ಜೈಲು ಪಾಲಾಗಿದ್ದರು ಹಾಂ ಹಾಗೆ ಪುತ್ತೂರು ಸುಳ್ಯ ಎಲ್ಲ ಊರುಗಳಲ್ಲೂ ಕೂಡ ಸೊ ಇಂತಹ ಒಂದು ವಾತಾವರಣ ಇತ್ತು ಹಾಗೆ ಮೊತ್ತ ಮೊದಲ ಬಾರಿಗೆ ಅಲ್ಲಿ ದೇಶದಲ್ಲಿ ಅರೆಸ್ಟ್ ಮಾಡಿದ್ದು ನಾವು ಕೇಳಿದ ಹಾಗೆ ನಾವು ಕೆ ಆರ್ ಮಲ್ಕಾನಿ ಅನ್ನೋರ ಹೆಸರು ಕೇಳಿರ್ಬೋದು ಅವರು ಆವಾಗ ಸಂಘ ಪರಿವಾರದ ಒಂದು ಮದರ್ ಲ್ಯಾಂಡ್ ಅನ್ನತಕ್ಕಂಥ ಇಂಗ್ಲೀಷ್ನಲ್ಲಿ ಪತ್ರಿಕೆ ಹೊರಡಿಸ್ತಾಯಿದ್ರು ಅದರಲ್ಲಿ ಹೇಳಿ ಕೇಳಿ ಸರ್ಕಾರದ ಎಲ್ಲ ಹುಳುಕುಗಳನ್ನು ಹೊರಗಾಕ್ತಾಯಿದ್ರು ಇಂದಿರಾ ಗಾಂಧಿಗೆ ಅವ್ರ ಮೇಲೆ ಟಾರ್ಗೆಟ್ ಮಾಡಿದ್ರು ಅವ್ರನ್ನ ಅವ್ರ ಮೇಲೆ ಭಾಳಷ್ಟು ಸೆಟ್ಟಿತ್ತು ತುರ್ತು ಪರಿಸ್ಥಿತಿ ಆದ ತಕ್ಷಣ ಮಧ್ಯರಾತ್ರಿ ಅವ್ರನ್ನ ಬಂಧಿಸಿ ಆ ಮದರ್ ಲ್ಯಾಂಡಿಗೆ ಬೀಗ ಹಾಕಿ ಆಮೇಲೆ ಅವ್ರನ್ನ ಯಾವೊಂದು ಸಿಂಗಲ್ ಸೆಲ್ನಲ್ಲಿ ಇಟ್ಟಿದ್ರಂತೆ 1,000 ಕ್ಯಾಂಡಲ್ ಬಲ್ಬ್ ಹಾಕಿದ್ರಂತೆ ಯಾಕಂದರೆ ಇವ್ರು ನಿದ್ರೆ ಮಾಡಬಾರ್ದು ಅದರಿಂದ ಇವರ ಕಣ್ಣು ಇದಾಗಬೇಕು ಮಾನಸಿಕವಾಗಿ ತೊಂದರೆ ಆಗಿಬಿಡುತ್ತೆ 1,000 ಕ್ಯಾಂಡಲ್ ಬಲ್ಬು ಅಂಥ ಶಿಕ್ಷೆಯನ್ನು ಕೇರ್ ಮಾಡ್ಕೊಂಡು ನಂತರ ಅವರು ಪಾಂಡಿಚೇರಿಯ ಗವರ್ನರಾಗಿ ಕೂಡ ಆದರು ನೋಡಿ ಯಾರ್ಯಾರು ಕಷ್ಟಪಟ್ಟರು ಉಳ್ಕೊಂಡವರು ಅವರಿಗೂ ದೇವರು ನಿಜ ನಾವೆಲ್ಲ ಅದನ್ನು ಅನುಭವಿಸಿದ್ವಿ ಕೊಡುಗೆ ನಮ್ಮ ಇದರಲ್ಲಿ ಅವರದ್ದು ಒಂದು ಹೇಳ್ತಾರೆ ನಮ್ಮ ಕೆ ಆರ್ ಮಲ್ಕಾಣಿಯವ್ರ ಬಗ್ಗೆ ಅವರು ಪತ್ರಿಕೆಯಲ್ಲಿ ನಡೆಸೋಕ್ಕೆ ನಮಗೆ ಭಾಳ ಕಷ್ಟ ಇದೆ ಗೊತ್ತಿದೆ ಎಲ್ಲ ಪತ್ರಿಕೆಗಳಿಗೆ ಸಂಘದ ಪತ್ರಿಕೆ ಯಾಕೆ ನಮಗೆ ಅಡ್ವರ್ಟೈಸ್ಮೆಂಟ್ ಇಲ್ಲ ಅದು ನಡೆಸಲಿಕ್ಕೆ ಕಷ್ಟ ಆಗ್ತಾಯಿತ್ತು ಆ ದಿವಸಗಳಲ್ಲಿ ತಿಂಗಳಿಗೆ ಎಷ್ಟೋ 1,000 ರೂಪಾಯಿ ನಷ್ಟ ಆಗ್ತಿತ್ತಂತೆ ಅದನ್ನು ನಮ್ಮವರೇ ಅದನ್ನು ಅಲ್ಲ ಬಂದ್ ಮಾಡಬೇಕು ನಡೆಸೋದು ಹೇಗೆ ಅಂತ ಪರಿಸ್ಥಿತಿ ಇರುವಾಗ ಅವಾಗ ಮಲ್ಕಾಣಿಯವರು ಹೇಳಿದ್ರಂತೆ ಐ ಥ್ಯಾಂಕ್ ಇಂದಿರಾ ಗಾಂಧಿ ತಮಾಷೆಯಲ್ಲಿ ಪ್ರೈವೇಟ್ಲಿ ಹೇಳ್ತಿದ್ರಂತೆ ಯಾಕೆಂದರೆ ನಮಗೆ ಇಲ್ಲದ್ರೆ ನಾವು ಬಂದು ಮಾಡಬೇಕಾಯಿತು ಅವರೇ ಲಾಕ್ ಮಾಡಿದ್ರು ನಮಗೊಂದು ಸಮಸ್ಯೆ ಪರಿಹಾರ ಆಯಿತು ಈ ಥರದಲ್ಲಿ ಹಾಸ್ಯ ಪ್ರಸಂಗಗಳು ಎಮರ್ಜೆನ್ಸಿ ಇಂಥ ಕಷ್ಟದಲ್ಲಿ ಹಾಸ್ಯ ಪ್ರಜ್ಞೆ ನಾವು ಸಂಘದವ್ರು ಬಿಡಲಿಲ್ಲ ನಮ್ಮ ಅಧಿಕಾರಿಗಳು ಸೊ ಇದೆಲ್ಲ ಇತ್ತು ಆಮೇಲೆ ಇನ್ನು ನೀವೇನಾದರೂ ಕೇಳಬೇನು ಕಾಳೆ ಬಗ್ಗೆ ಎಲ್ಲ ಹೇಳಿದ್ರಿ ಹಾಗೆ ದೇಶದಲ್ಲಿ ಬೇರೆ ಬೇರೆ ಕಡೆ ಪ್ರಾದೇಶಿಕವಾಗಿ ತುಂಬಾ ಪತ್ರಿಕೆಗಳು ಕೆಲಸ ಮಾಡಿದವು ಒಂದೇ ಮಾಧ್ಯಮ ಇದ್ದಿತ್ತು ಪತ್ರಿಕೆಗಳು ಏನಾದರೂ ಮಾಡಿ ಮನೆ ಮುಟ್ಟಿಸ್ಬೇಕು ಹಾಗೆ ಒಂದು ಲೇಖನವೋ ಏನೋ ಬರೆದು ಈ ಕರ್ನಾಟಕದಲ್ಲಿ ವಿಶೇಷವಾಗಿ ಕಹಳೆ ಪತ್ರಿಕೆ ಅದು ವಿಶೇಷವಾಗಿ ನಮಗೆ ಕೇಳಲ್ಪಡೋದು ಮತ್ತು ಕಹಳೆ ಮುಖಾಂತರ ಜಾಗೃತಿ ಆದಂತಹ ತುಂಬಾ ವಿಚಾರಗಳು ಬರ್ತದೆ ಕಹಳೆಯ ಪತ್ರಿಕೆ ಹುಟ್ಟು ಅದರ ಹಿನ್ನೆಲೆ ಅದು ಹೇಗೆ ಶುರುವಾಯಿತು ಮತ್ತು ಆ 2 ವರ್ಷದ ಆ ಸಂದರ್ಭದಲ್ಲಿ ಅದಕ್ಕೆ ಬಂದಂಥ ಕಷ್ಟಗಳೇನು ಅದಕ್ಕೆ ಓಡಾಟ ಮಾಡಿದಂಥ ಕಾರ್ಯಕರ್ತರ ಮನೋಬಲ ಯಾವ ರೀತಿ ಇದನ್ನೆಲ್ಲ ನೆನಪು ಮಾಡ್ಕೊಳ್ಳೋದಾದರೆ ಆ ಕಥೆ ಹೇಗಿದೆ ತುರ್ತು ಪರಿಸ್ಥಿತಿ ಹೇರಿದ ಮೇಲೆ ಇಂದಿರಾ ಗಾಂಧಿ ಅವರು ಮಾಡಿದ ಮೊದಲ ಕೆಲಸ ಅಂದರೆ ನಾನು ಆವಾಗಲೇ ಹೇಳಿದೆ ನಮ್ಮ ಪತ್ರಿಕೆಯನ್ನು ಮೊದಲೇ ಬಂದ ಮಾಡಿ ಎಲ್ಲ ಪತ್ರಿಕೆಗಳು ಪತ್ರಿಕಾ ನಿಯಂತ್ರಣವನ್ನು ಹೇರಿದ್ರು ಅಂದರೆ
ಎಲ್ಲ ಪತ್ರಿಕೆಗಳು ಯಾವುದೇ ಸುದ್ದಿಯನ್ನು ಪ್ರಕಟ ಮಾಡಬೇಕಾದರೆ ಸರ್ಕಾರದ ಹೌದು ಅವರ ಡಿಪಾರ್ಟ್ಮೆಂಟ್ನ ಮೂಲಕವೇ ಅನುಮತಿಯಿಂದ ಅದು ಪ್ರಕಟ ಆಗಬೇಕು ಸರ್ಕಾರದ ವಿರುದ್ಧ ಅಥವಾ ಪ್ರಧಾನಿಯ ವಿರುದ್ಧ ಯಾವುದೇ ಒಂದು ವಿರೋಧವಾದಂತ ಸುದ್ದಿ ಬರಬಾರದು ಅನ್ನತಕ್ಕ ದೃಷ್ಟಿಯಿಂದ ಪ್ರತಿಬಂಧವನ್ನು ಪತ್ರಿಕಾ ನಿರ್ಬಂಧವನ್ನು ಹೇರಿದರು ಇದನ್ನ ಪತ್ರಿಕಾ ಮಾಧ್ಯಮ ಅದನ್ನ ಸಾಕಷ್ಟು ಜನ ವಿರೋಧಿಸಿದರು ಆಗಿನ ಕಾಲದಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಇವತ್ತು ಬಿಡಿ ಇವತ್ತಿನ ಬೇರೆ ಆ ದಿವಸ ಇಂಡಿಯನ್ ಎಕ್ಸ್‌ಪ್ರೆಸ್ ಅವರು ವಿರೋಧಿಸಿದರು ಇನ್ನು ಕೆಲವು ಪತ್ರಿಕೆಗಳು ನಾವು ಪ್ರಕಟಿಸ್ತೀವಿ ಅಂತ ಹೇಳಿದರು ಆದರೆ ಎಲ್ಲ ಪತ್ರಿಕೆಗಳು ಒಂದು ಮಾಡಿದರು ಸಂಪಾದಕೀಯವನ್ನು ನಾವು ಬರೆಯೋದೇ ಇಲ್ಲ ಇದು ನಮ್ಮ ಪ್ರತಿಭಟನೆ ಅಥವಾ ಬ್ಲ್ಯಾಕ್ ಇದು ಮಾಡೋದು ಅಥವಾ ಬ್ಲ್ಯಾಂಕ್ ಬ್ಲ್ಯಾಕ್ ಆರ್ ಬ್ಲ್ಯಾಂಕ್ ಈ ರೀತಿ ಪ್ರತಿಭಟನೆ ಮಾಡಿದರು